ಹೇಗನ್ಸ್ತು ಸಿನಿಮಾ ನಿಮಗೆ? ಇವ್ನು ಹೇಳಂಗೆ ಇಲ್ಲ, ಏ ಮೂವಿ ಇದು? ಫಸ್ಟ್ ಆಫ್ ಆಲ್ ಒಳಗೆ ಹೋಗಿ ಬಂದು ನೋಡಿದ್ಯಾ? ಖುಷಿ ಆಯ್ತಾ? ಕೆಲವು ಜಾಗದಲ್ಲಿ ಹೀಗೆ ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಆಕ್ಚುಯಲ್ ರೆಸ್ಪಾನ್ಸ್ ಇದೆ ಏನಿದೆ ಅಂತ ನೋಡ್ತೀನಿ. ಬಿಕಾಸ್ ನಾನು ಪ್ರತಿ ಸಲ ಮೂವಿ ರಿಲೀಸ್ ಆದಾಗ ಇದನ್ನ ಮಾಡ್ತಾ ಬಂದಿದ್ದೀನಿ. ಸೊ ಹೋಗ್ತೀನಿ ಅವಾಗವಾಗ ಮೈಸೂರು ಚನ್ನಪಟ್ಟಣ ಕಡೆ ಎಲ್ಲ ಹೋಗ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಎಲ್ಲ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಮಾರಿಗೋಲ್ಡ್ನ ನೋಡಿ ಸಪೋರ್ಟ್ ಮಾಡಿ, ಬಿಗ್ ಬಾಸಿಗೆ ನಂಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅದೇ ಪ್ರೀತಿನ ಈ ನಮ್ಮ ಚಿತ್ರ ಮಾರಿಗೋಲ್ಡ್ಗೂ ಕೂಡ ತೋರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ನನ್ನ ತಂದೆ ತಾಯಿ ಕಡೆಯಿಂದ ಬಂತು, ಯಾಕಂದ್ರೆ ನಾನು ಯಾವತ್ತೂ ಸ್ಟೈಲಿಶ್ ಆಗಿ ಕಂಡು ಬಂದಿರಲಿಲ್ಲ ಯಾವ ಪಾತ್ರದಲ್ಲೂ. ಅಮ್ಮ ಯಾವಾಗಲೂ ಕಾಯ್ತಿದ್ರು ನೀನು ಯಾವಾಗ ಚೆನ್ನಾಗಿ ಏನೋ ಲೈಕ್ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯ ಸ್ಕ್ರೀನ್ ಮೇಲೆ, ಗರ್ಲ್ ನೆಕ್ಸ್ಟ್ ಡೋರ್ ಬಿಟ್ಟು ಅಂತ. ಸೊ ಅಪ್ಪ ಅಮ್ಮನಿಂದ ಬಂದಿರುವಂಥ ರೆಸ್ಪಾನ್ಸ್ ನಂಗೆ ತುಂಬ ಖುಷಿ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ಜಯ. ಏನ್ ಇಷ್ಟ ಆಯ್ತಾ ಮೂವಿ? ಅವ್ರ ರಿಯಾಕ್ಷನ್ನು. ಸೊ ಫಸ್ಟ್ ಡೇ ಫಸ್ಟ್ ಶೋ ಸಕ್ಸಸ್ಫುಲ್ಲು. ಇನ್ ಮುಂದಿನ ಶೋಗಳು ಈಗ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ ಅವರೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ. ಥ್ಯಾಂಕ್ ಯು. ಯಶ್ ಮಾತಾಡಿ. ಏನಿಲ್ಲ, ಇವ್ರು ರಿಯಾಕ್ಷನ್ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಮೂವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಡೈಲಾಗಿಗೆ ಸಿಲ್ಲೆ ಹೊಡಿತಿದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಮೂವಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಮೂವಿ ಎಂಥದ್ದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೆ ದಿಗಂತ್ ಅವರು, ಸಂಗೀತ ಅವರು, ಇವ್ರ ಜೊತೆ ನಾವು ಕೂಡ ಇದ್ದೀವಿ. ಕಂಪ್ಲೀಟ್ ಮೂವಿನ ಎಂಜಾಯ್ ಮಾಡ್ತೀರಾ, ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಥಿಯೇಟರ್ಗೆ ಬನ್ನಿ, ಕನ್ನಡ ಮೂವಿನ ನೋಡಿ. ಜೈ ಮಾರಿಗೋಲ್ಡ್. ಜನ ಸಂತೆ ಒಂದೇ ಪಿಚ್ಚರ್ ನೋಡಿಯಲ್ಲ. ಏನ್ ಹೇಳೋದು, ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಶೇರ್ ಆಗಬೇಕು. ಎಲ್ಲ ಆಡಿಯನ್ಸ್ ಕಡೆಯಿಂದ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಸಿನಿಮಾ ಗೆದ್ದಿದೆ. ಇನ್ನೂ ಜಾಸ್ತಿ ಎಲ್ಲ ಕಡೆ ಶೇರ್ ಆಗಬೇಕು. ಆ್ಯಂಡ್ ಸಂಗೀತ ಫ್ಯಾನ್ಸ್ಗೆ ಅಂತೂ ಹಬ್ಬ. ದೆನ್ ಆಲ್ ದಿ ಬೆಸ್ಟ್ ಸಂಗೀತ. ಆ್ಯಂಡ್ ನಮ್ಮ ಇಡೀ ಟೀಮ್ಗೆ ಮಾರಿಗೋಲ್ಡ್ನ ಗೆಲ್ಸಿ ಮತ್ತೆ ಮತ್ತೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.